ಯೂಸ್ ಮಾಡಿ ಏನೇನು ನಮ್ಗೆ ಇನ್ಫಾರ್ಮೇಷನ್ ಕೊಟ್ಟಿರ್ತಾರಲ್ಲ ಲೈಕ್ ವೇರಿಯಬಲ್ ಕಾಸ್ಟ್ ಫಿಕ್ಸ್ಡ್ ಕಾಸ್ಟ್ ಸೊ ಎಲ್ಲ ಕನ್ಸಿಡರ್ ಮಾಡಿ ನಾವೇನು ಮಾಡಿದ್ವಿ ಲಿವ್ರೇಜಸ್ ಕ್ಯಾಲ್ಕುಲೇಷನ್ ಮಾಡಿದ್ವಿ ಆ್ಯಂಡ್ ಆಲ್ಸೋ ಕ್ಯಾಲ್ಕುಲೇಟೆಡ್ ದ ಇ ಪಿ ಎಸ್ ಓಕೆ ದಿಸ್ ಇಸ್ ಒನ್ ಮೋರ್ ಪ್ರಾಬ್ಲಮ್ ಇನ್ ದಿಸ್ ವಿಡಿಯೋ ಐ ಎಕ್ಸ್ಪ್ಲೇನ್ ಯು ಅಬೌಟ್ ಒನ್ ಪ್ರಾಬ್ಲಮ್ ವಿಚ್ ವಿಲ್ ಮೇಕ್ ಕಮ್ ಫಾರ್ ಫಿಫ್ಟೀನ್ ಮಾರ್ಕ್ಸ್ ಇದು ಪ್ರಾಬ್ಲಮ್ನ ಹಿಂಗೆ ಏನು ಸ್ಕ್ರೀನ್ ಮೇಲೆ ಕಾಣಿಸ್ತದಿಲ್ಲ ಇದು ಫಿಫ್ಟೀನ್ ಮಾರ್ಕ್ಸಿಗೆ ಬರುವಂಥದ್ದು ಮತ್ತು ಒಂದು ಇಯರ್ ಕ್ವಶನ್ ಪೇಪರ್ನಾಗ ಇದು ಹಾಕ್ಯಾರೀ ई थिंक टू थंडटीन लास्ट इयर क्वेश्चन पेपरन इू मे मैर सो ना लेट सी द प्रॉलम सी दैट सो द प्रॉलम इज फ्रम युवर टेक्स्ट बुक ओनली दट इस थर्टी फस्ट सी वर्फु लिमिटेड हाज द फॉलोई बैलेंस शीट हैज ऑन थर्टी फस्ट डिसंबर नईंटी नईटी एट सो वन कंपनी नेम देंशन दट इस Wonderful limited and this is the balance sheet they are providing you. So I hope you can see this on the screen. So on balance sheet. So liabilities, assets. So liabilities, what liabilities they are having here. Equity capital. So equity capital in coterie 8 lakh. Sorry, 8,000 shares of rupees, 100 each. So how many shares are there? 8,000 shares are there. Each share price is 100 rupees. ಓಕೆ ಯು ಕ್ಯಾನ್ ಸಿ ದಿಸ್ ಹಿಯರ್ ಅದರ ಅಮೌಂಟ್ ಎಷ್ಟು ಬರ್ತದೆ ಅಂದ್ರೆ ಏಯ್ಟ್ ಲ್ಯಾಕ್ ರುಪೀಸ್ ಓಕೆ ನೆಕ್ಸ್ಟ್ ಟೆನ್ ಪರ್ಸೆಂಟ್ ಡಿಬೆಂಚರ್ಸ್ ಸೊ ಬರೀ ಇಕ್ವಿಟಿ ಕ್ಯಾಪಿಟಲ್ ಇಲ್ಲ ಡಿಬೆಂಚರ್ಸ್ನು ಅದ ಡಿಬೆಂಚರ್ ಡಿವೆಂಚರ್ ಎಷ್ಟಂದರೆ ಟೆನ್ ಪರ್ಸೆಂಟ್ ಡಿಬೆಂಚರ್ಸ್ ಸೊ ದಟ್ ಅಮೌಂಟ್ ಈಸ್ ಸಿಕ್ಸ್ ಲ್ಯಾಕ್ ರುಪೀಸ್ ನೆಕ್ಸ್ಟ್ ಈಸ್ ರಿಟೈನ್ಡ್ ಅರ್ನಿಂಗ್ಸ್ ರಿಟೈನ್ಡ್ ಅರ್ನಿಂಗ್ಸ್ ಈಸ್ ತ್ರೀ ಲ್ಯಾಕ್ ಫಿಫ್ಟಿ ಥೌಸಂಡ್ ನೆಕ್ಸ್ಟ್ ಕರೆಂಟ್ ಲಯಾಬಿಲಿಟಿ ಇಸ್ ಒನ್ ಲ್ಯಾಕ್ ಫಿಫ್ಟಿ ಥೌಸಂಡ್ ಸೊ ಟೋಟಲ್ ಆಫ್ ಆಲ್ ದಿಸ್ ನೈನ್ಟೀನ್ ಲ್ಯಾಕ್ ನೆಕ್ಸ್ಟ್

ಓಕೆ ಇನ್ಕಮ್ ಸ್ಟೇಟ್ಮೆಂಟ್ ಏನು ಕೊಟ್ಟಾರ ನೋಡಿರಿ ಏನೇನು ಐಟಮ್ಸ್ ಕೊಟ್ಟಾರ ಅದ್ರಾಗ ಸೇಲ್ಸ್ ಕೊಟ್ಟರಿ ಫಸ್ಟ್ ಸೊ ಸೇಲ್ಸ್ ಎಷ್ಟದ ತ್ರೀ ಲ್ಯಾಕ್ ಫೋರ್ಟಿ ಥೌಸಂಡ್ ಓಕೆ ಸೊ ಸೇಲ್ಸ್ನ ಏನು ಮಾಡ್ಯಾರ ಆಪ್ರೇಟಿಂಗ್ ಎಕ್ಸ್ಪೆನ್ಸಸ್ ಮೈನಸ್ ಮಾಡ್ಯಾರ ಆಪ್ರೇಟಿಂಗ್ ಎಕ್ಸ್ಪೆನ್ಸಿಸ್ ಹೌ ಮಚ್ ಒನ್ ಲ್ಯಾಕ್ ಟ್ವೆಂಟಿ ಥೌಸಂಡ್ ಬಟ್ ಇನ್ ಬ್ರ್ಯಾಕೆಟ್ ದೇ ಹ್ಯಾವ್ ಗಿವನ್ ಸಮ್ ಇನ್ಫಾರ್ಮೇಷನ್ ಸಿ ದ್ಯಾಟ್ ಸೊ ಇನ್ ಆಪ್ರೇಟಿಂಗ್ ಎಕ್ಸ್ಪೆನ್ಸಸ್ ಇನ್ಕ್ಲೂಡಿಂಗ್ ರುಪೀಸ್ ಸಿಕ್ಸ್ಟಿ ಥೌಸಂಡ್ ಆ್ಯಸ್ ಡೆಪ್ರಿಸಿಯೇಷನ್ ಓಕೆ ಸೊ ಈ ಆಪ್ರೇಟಿಂಗ್ ಎಕ್ಸ್ಪೆನ್ಸ್ ಏನದಲ್ಲ ಇದ್ರೊಳಗೆ ಕೂಡ ಕೂಡದ ಸೊ ಡೆಪ್ರಿಸಿಯೇಷನ್ ಅಮೌಂಟ್ ಅದ ರೀ ಸಿಕ್ಸ್ಟಿ ಥೌಸಂಡ್ ಸೊ ಸಿಕ್ಸ್ಟಿ ಥೌಸಂಡ್ ಡೆಪ್ರಿಸಿಯೇಷನ್ ಕುಡ್ಯದಂತವ್ರು ಹೇಳಿಕತ್ತಾರ ಸೊ ಕೂಡಿ ಎಷ್ಟಾಗೆ ಟೋಟಲ್ ಅಂದ್ರೆ ಒನ್ ಲ್ಯಾಕ್ ಟ್ವೆಂಟಿ ಥೌಸಂಡ್ ರುಪೀಸ್ ಸೊ ದ್ಯಾಟ್ ದೇ ಹ್ಯಾವ್ ಡಿಡಕ್ಟೆಡ್ ಆ್ಯಂಡ್ ಡಿಡಕ್ಟ್ ಮಾಡಿ ಮೇಲೆ ಅವ್ರಿಗೆ ಏನು ಸಿಕ್ಕದಂದ್ರೆ ಆಪ್ರೇಟಿಂಗ್ ಪ್ರಾಫಿಟ್ ಸಿಕ್ಕದು ಆಪ್ರೇಟಿಂಗ್ ಪ್ರಾಫಿಟ್ ಅಂದರೆ ಯಾವ್ದು ಇದೇ ಟೂ ಲ್ಯಾಕ್ ಟ್ವೆಂಟಿ ಥೌಸಂಡ್ ಅದಕ್ಕೆ ನಾವು ಇ ಬಿ ಐ ಟಿ ಅಂತಲೂ ಹೇಳ್ತೀವಿ ನೆಕ್ಸ್ಟ್ ಏನು ಡಿಡಕ್ಟ್ ಮಾಡ್ಯಾರ ಇಂಟ್ರೆಸ್ಟ್ ಸೊ ಟೆನ್ ಪರ್ಸೆಂಟ್ ಡಿಬೆಂಚರ್ಸ್ ಅಮೌಂಟ್ ಈಸ್ ಸಿಕ್ಸ್ ಲ್ಯಾಕ್ ಸೊ ಸಿಕ್ಸ್ ಲ್ಯಾಕ್ ಇಂಟು ಟೆನ್ ಪರ್ಸೆಂಟ್ ಅಂದ್ರೆ ಸಿಕ್ಸ್ಟಿ ಥೌಸಂಡ್ ಇಲ್ಲಿ ತೊಗೊಂಡರೆ ಕರೆಕ್ಟ್ ಅದ ಸೊ ಸಿಕ್ಸ್ಟಿ ಥೌಸಂಡ್ ಲೆಸ್ ಮಾಡಿದ್ರೆ ಮಾಡಿದರೆ ಅವ್ರಿಗೆ ಏನು ಸಿಗ್ತದೆ ಇ ಬಿ ಟಿ ಸಿಕ್ತದ ಅಂದ್ರೆ ಅರ್ನಿಂಗ್ ಬಿಫೋರ್ ಟ್ಯಾಕ್ಸ್ ಟ್ಯಾಕ್ಸ್ಗಿಂತ ಮುಂಚೆ ಎಷ್ಟು ಬಂತ ಅಮೌಂಟು ಒನ್ ಲ್ಯಾಕ್ ಸಿಕ್ಸ್ಟಿ ತೌಸಂಡ್ ಆ್ಯಂಡ್ ಹೌ ಅಬೌಟ್ ದ ಟ್ಯಾಕ್ಸ್ ಇಯರ್ ಟ್ಯಾಕ್ಸ್ ಎಷ್ಟು ಕೊಟ್ಟಾರ ಫಿಫ್ಟಿ ಪರ್ಸೆಂಟ್ ದಟ್ ಈಸ್ ಏಯ್ಟಿ ಥೌಸಂಡ್ ಓಕೆ ಸೊ ನಾವು ಒನ್ ಲ್ಯಾಕ್ ಸಿಕ್ಸ್ಟಿ ಥೌಸಂಡ್ ಮೈನಸ್ ಏಯ್ಟಿ ತೌಸಂಡ್

ಅದನ್ನ ಇಲ್ಲಿ ನಾವು ಏನು ಮಾಡಬೇಕು ನೋಡ್ಬೇಕು ಎಲ್ಲಿ ಅಂದ್ರೆ ಇಲ್ಲಿ ನಿಮಗೆ ಸಿಗ್ತದೆ ಎ ಮತ್ತು ಬಿ ಪಾಯಿಂಟ್ ಓಕೆ ಸೊ ಎ ಪಾಯಿಂಟ್ ಏನು ಹೇಳ್ತದ ನೋಡ್ರಿ ಡಿಟರ್ಮೈನ್ ಆಪರೇಟಿಂಗ್ ಲಿವ್ರೇಜ್ ಫಿನಾನ್ಷಿಯಲ್ ಲಿವ್ರೇಜ್ ಆ್ಯಂಡ್ ಕಂಬೈನ್ಡ್ ಲಿವ್ರೇಜ್ ಸೊ ಇಲ್ಲಿ ಏನು ಹೇಳಿತಾರೆ ಅಂದ್ರೆ ಡಿಟರ್ಮೈನ್ ಆಪರೇಟಿಂಗ್ ಲಿವ್ರೇಜ್ ಫಿನಾನ್ಷಿಯಲ್ ಲಿವರೇಜ್ ಆ್ಯಂಡ್ ಕಂಬೈನ್ಡ್ ಲಿವ್ರೇಜ್ ಓಕೆ ಮೂರು ಲಿವ್ರೇಜಸ್ ಕ್ಯಾಲ್ಕುಲೇಷನ್ ಮಾಡ್ಲಿಕ್ಕೆ ಹೇಳಾರ

ಬಟ್ ಇಲ್ಲವ್ರು ನಿಮ್ಗೆ ಏನು ಹೇಳಿರ್ತಾರೆ ಅಂತಂದ್ರೆ ಆಪ್ರೇಟಿಂಗ್ ಎಕ್ಸ್ಪೆನ್ಸನ್ನ ನೀವೇನು ಮೈನಸ್ ಮಾಡ್ತಿರಲ್ಲ ಆಪ್ರೇಟಿಂಗ್ ಎಕ್ಸ್ಪೆನ್ಸಸ್ ನಥಿಂಗ್ ಬಟ್ ವಾಟ್ ದ ಎಕ್ಸ್ಪೆನ್ಸಸ್ ವಿಚ್ ಆರ್ ಇನ್ಕರ್ಡ್ ಆನ್ ದ ಮ್ಯಾನುಫ್ಯಾಕ್ಚರಿಂಗ್ ಆಫ್ ದ ಗೂಡ್ಸ್ ದಟ್ ಈಸ್ ಆಪರೇಷನ್ಸ್ ಓಕೆ ಸೊ ಆಪ್ರೇಟಿಂಗ್ ಎಕ್ಸ್ಪೆನ್ಸ್ನಾಗ ಏನಾಗುತ್ತೆ ಡೆಪ್ರಿಸಿಯೇಷನ್ ಅಮೌಂಟ್ ಕೂಡ ಇದೆ ಓಕೆ ಆ ಡೆಪ್ರಿಸಿಯೇಷನ್ ಒಂದು ಬಿಟ್ಟು ಬಾಕಿ ಎಲ್ಲ ನೀವೇನು ಕನ್ಸಿಡರ್ ಮಾಡ್ರಿ ಅಂತ ಅವ್ರು ಹೇಳಿ ಹತ್ತಾರಂದ್ರೆ ವೇರಿಯೇಬಲ್ ಕಾಸ್ಟ್ ಕನ್ಸಿಡರ್ ಮಾಡ್ರಿ ಅಂತ ಹೇಳಲಿಕ್ಕೆ ದ್ಯಾಟ್ ಮೀನ್ಸ್ ಸಿ The current level, if all operating expenses other than depreciation, all the operating expenses other than depreciation, other than is nothing but what? Depreciation on the bid to remaining operating expenses are considered as what? That is variable cost. Okay. So, operating expenses other than depreciation are called variable cost. Next, if the sales level increases by 20 percent, ಸೊ ಸೆಕೆಂಡ್ ಇನ್ನೊಂದು ಏನೋ ರೀ ಇನ್ಫಾರ್ಮೇಷನ್ ಏನದು ಏನಂದ್ರೆ ಇಫ್ ದ ಸೇಲ್ಸ್ ಲೆವೆಲ್ ಇನ್ಕ್ರೀಸಸ್ ಬೈ ಟ್ವೆಂಟಿ ಪರ್ಸೆಂಟ್ ಸೇಲ್ಸ್ ಲೆವೆಲ್ ಇನ್ಕ್ರೀಸಸ್ ಬೈ ಟ್ವೆಂಟಿ ಪರ್ಸೆಂಟ್ ಆ್ಯಂಡ್ ಇಫ್ ಸೇಲ್ಸ್ ಲೆವೆಲ್ ಡಿಕ್ರೀಸಸ್ ಬೈ ಟ್ವೆಂಟಿ ಪರ್ಸೆಂಟ್ ವಾಟ್ ವಿಲ್ ಬಿ ದ ಅರ್ನಿಂಗ್ಸ್ ಪರ್ ಶೇರ್ ಸೊ ದ್ಯಾಟ್ ಮೀನ್ಸ್ ವಾಟ್ ಈಗ ಎಕ್ಸಿಸ್ಟಿಂಗ್ ಪೊಸಿಷನ್ ನಮ್ಗೆ ಏನು ಕೊಟ್ಟಾರಲ್ಲ ಈ ಸೇಲ್ಸ್ ತ್ರೀ ಲ್ಯಾಕ್ ಫೋರ್ಟಿ ಥೌಸಂಡ್ ಅಂಥೇಳಿ ಇದ್ರೊಳಗೆ ಟ್ವೆಂಟಿ ಪರ್ಸೆಂಟ್ ಏರಿಕೆ ಆಯಿತು ಅಂದರೆ ಇನ್ಕ್ರೀಸ್ ಆಯಿತು ಅದೇ ರೀತಿ ಟ್ವೆಂಟಿ ಪರ್ಸೆಂಟ್ ಡಿಕ್ರೀಸು ಆಯಿತು ಅದರದ್ದು ಏನು ಎಫೆಕ್ಟ್ ಆಗ್ತದೆ ಇ ಪಿ ಎಸ್ ಮೇಲೆ ಆರ್ ಗೆಟಿಂಗ್ ಸಿ ಪ್ರೆಸೆಂಟ್ಲಿ ದೇ ಆರ್ ಅರ್ನಿಂಗ್ಸ್ ಸಾರಿ ದೇ ಆರ್ ಸೇಲ್ಸ್ ಈ ಸೋ ಮಚ್ ತ್ರೀ ಲ್ಯಾಕ್ ಫೋರ್ಟಿ ಥೌಸಂಡ್ ಇನ್ ಕೇಸ್ ಈ ತ್ರೀ ಲ್ಯಾಕ್ ಫೋರ್ಟಿ ಥೌಸಂಡ್ ಅದು ಟ್ವೆಂಟಿ ಪರ್ಸೆಂಟ್ ಹೆಚ್ಚಾಯಿತು ಓಕೆ ಸೊ ಟ್ವೆಂಟಿ ಪರ್ಸೆಂಟ್ ಏರ್ತಂದ್ರೆ ಅದರದ್ದು ಎಫೆಕ್ಟ್ ಟಿ ಪಿ ಎಸ್ನಲ್ಲಿ ಏನಾಗ್ತದ ಲೈಕ್ ವೈಸ್ ಇಫ್ ಡಿಕ್ರೀಸಸ್ ವಾಟ್ ವಿಲ್ ಇಂಪ್ಯಾಕ್ಟ್ ಆನ್ ದ ಇ ಪಿ ಎಸ್ ದ್ಯಾಟ್ ಯು ಹಾವ್ ಟು ಕ್ಯಾಲ್ಕುಲೇಟ್ ಸೊ ಇದೊಂದು ರೀತಿ ಕೇಸ್ ಸ್ಟಡಿ ಪ್ರಾಬ್ಲಮ್ನು ಅನ್ಬೋದು ಬಟ್ ಇದೇ ನಿಮ್ಗೆ ಅವ್ರು ಕಮೆಂಟ್ ಬರೀ ಅಂತ ಏನೂ ಹೇಳಿಲ್ಲ ಇವಾಗ ಕಮೆಂಟ್ ಇರುವುದಿಲ್ಲ ರೀ ಬರೀ ಫಿಫ್ಟೀನ್ ಮಾರ್ಕ್ಸ್ನಿಂದ ಇನ್ನೊಂದೊಂದು ಪ್ರಾಬ್ಲಮ್ ಕೊಡ್ತಾರೆ ಸೊ ಐ ಹೋಪ್ ಯು ಆರ್ ಗೆಟಿಂಗ್ ದಿಸ್ ಸೊ ವಿತ್ ದಿಸ್ ಇನ್ಫಾರ್ಮೇಷನ್ ವಾಟ್ ಯು ಹ್ಯಾವ್ ಟು ಕ್ಯಾಲ್ಕುಲೇಟ್ ಮೀನ್ಸ್ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಇಸ್ ಕ್ಯಾಲ್ಕುಲೇಟ್ ದ ಥ್ರೀ ಲಿವ್ರೇಜಸ್ ಆ್ಯಂಡ್ ಅದರ್ ದ್ಯಾನ್ ದಿಸ್ ಯು ಹಾವ್ ಟು ಗೋ ಫಾರ್ ಸಮ್ ಅದರ್ ಸಿಚುವೇಶನ್ ಸೊ ಪ್ರೆಸೆಂಟ್ ಸಿಚುವೇಶನ್ ಒಂದೇ ಅಲ್ಲ ಮತ್ತೆ ಇನ್ನೂ ಎರಡು ಸಿಚುವೇಶನ್ನು ಮಾಡಬೇಕು ಅಂದರೆ ಇಫ್ ಸೇಲ್ಸ್ ಇನ್ಕ್ರೀಸಸ್ ಬೈ ಟ್ವೆಂಟಿ ಪರ್ಸೆಂಟ್ ಇಫ್ ಸೇಲ್ಸ್ ಡಿಕ್ರೀಸಸ್ ಬೈ ಟ್ವೆಂಟಿ ಪರ್ಸೆಂಟ್ ಅಂತೇಳಿ ಇನ್ನು ಎರಡು ಸಿಚುವೇಷನ್ ಆಗ್ತದೆ ಟೋಟಲ್ ಮೂರು ಸಿಚುವೇಶನ್ ಆಗ್ತದೆ ಆಮೇಲೆ ಇನ್ನೊಂದೇನು ಹೇಳಾರಂದ್ರೆ ಆಪ್ರೇಟಿಂಗ್ ಎಕ್ಸ್ಪೆನ್ಸಸ್ನಾಗ ಡೆಪ್ರಿಸಿಯೇಷನ್ ಕೂಡಿದ ಅದನ್ನು ತೆಗೆದು ನೀವೇನು ಕನ್ಸಿಡರ್ ಮಾಡಬೇಕು ರಿಮೇನಿಂಗ್ ಎಕ್ಸ್ಪೆನ್ಸಸ್ ಆರ್ ಕನ್ಸಿಡರ್ಡ್ ಆ್ಯಸ್ ಅ ವೇರಿಯೇಬಲ್ ಕಾಸ್ಟ್ ಅಂದರೆ ನಮ್ಗೆ ಫಿಕ್ಸ್ಡ್ ಕಾಸ್ಟ್ ಅಂತ ಅಂತಾರೆ ಕೊಟ್ಟಾರೆ ಏನರೀ ಇಲ್ಲಿ ಏನೂ ಕೊಟ್ಟಿಲ್ಲ ಎಸ್ ಫಿಕ್ಸ್ಡ್ ಕಾಸ್ಟ್ ಅಂದರೆ ಏನೂ ಕೊಟ್ಟಿಲ್ಲ ಸೊ ದ್ಯಾಟ್ ಮೀನ್ಸ್ ವಾಟ್ ಡೆಪ್ರಿಸಿಯೇಷನ್ ಈಸ್ ಟು ಬಿ ಕನ್ಸಿಡರ್ಡ್ ಆ್ಯಸ್ ದ ಫಿಕ್ಸ್ಡ್ ಕಾಸ್ಟ್ ಸೊ ಫಿಕ್ಸ್ಡ್ ಕಾಸ್ಟ್ ಅಂತ ಡೆಪ್ರಿಸೇಷನ್ ನ ಕನ್ಸಿಡರ್ ಮಾಡಿರಲೇಬೇಕು ಅಂದ್ರೆ ಅದನ್ನ ಕನ್ಸಿಡರ್ ಮಾಡ್ರಿ ಅಂತ ಅವ್ರು ಹೇಳಿಕತ್ತಾರೆ ಓಕೆ ಐ ಹೋಪ್ ಯು ಕ್ಲಿಯರ್ ವಿತ್ ದ ಪ್ರಾಬ್ಲಮ್ ಸೊ ದ ಸೊಲ್ಯೂಷನ್ ಸೊ ಬಿಫೋರ್ ಮೂವಿಂಗ್ ಟು ಆಕ್ಚುಯಲ್ ಸೊಲ್ಯೂಷನ್ ಐ ಹ್ಯಾವ್ ಪ್ರಿಪೇರ್ಡ್ ಸಮ್ ವರ್ಕಿಂಗ್ ನೋಟ್ ಹಿಯರ್ ಇಲ್ಲಿ ಒಂದು ವರ್ಕಿಂಗ್ ನೋಟ್ ಮಾಡೀನಿ ಒಂದು ಸ್ವಲ್ಪ ನೀವು ಲಕ್ಷ ಕೊಟ್ಟು ನೋಡ್ರಿ ಲೈಕ್ ದಿಸ್ ಯು ಹಾವ್ ಟು ಪ್ರಿಪೇರ್ ಸೊ ಇಲ್ಲಿ ಏನದ ರೀ ಮೂರು ಪ್ರೊ ಪೊಸಿಷನ್ ಅವ್ ಅಂತ ಹೇಳ್ಬೋದು ಅಂದ್ರೆ ದಿಸ್ ಈಸ್

ಟ್ವೆಂಟಿ ಪರ್ಸೆಂಟ್ ಸೇಲ್ ಹೆಚ್ಚಾಗಿದೆ ಅಂತ ಅನ್ಕೋಬೇಕು ಆಮೇಲೆ ಥರ್ಡ್ ಕಾಲಮ್ನಾಗ ರೀ ಡಿಕ್ರೀಸ್ ಇನ್ ಸೇಲ್ಸ್ ಡಿಕ್ರೀಸ್ ಮೀನ್ಸ್ ಡೌನ್ವರ್ಡ್ಸ್ ಸೊ ಡೌನ್ವರ್ಡ್ ಯಾರು ಮಾರ್ಕ್ ಮಾಡೀನಿ ಸೊ ಇಲ್ಲದ ನೋಡ್ರಿ ಸೊ ಡಿಕ್ರೀಸ್ ಇನ್ ಸೇಲ್ಸ್ ಟ್ವೆಂಟಿ ಪರ್ಸೆಂಟ್ ಓಕೆ ಸೊ ಇದು ಮೂರು ಕಾಲಮ್ ಅವೈಲೇಬಲ್ ಇದಾವೆ ಸೊ ಫಸ್ಟ್ ಸಿಚುವೇಶನ್ ಅಂದ್ರೆ ಏನಾದ್ರೆ ನಮ್ಮ ಸೇಲ್ಸ್ ಎಷ್ಟು ತೊಗೊಳ್ಳೋದು ತ್ರೀ ಲ್ಯಾಕ್ ಫೋರ್ಟಿ ತೌಸಂಡ್ ಹ್ಯಾಸ್ ಇಟ್ ಈಸ್ ಪ್ರಾಬ್ಲಮ್ನಾಗ ಎಷ್ಟು ಕೊಟ್ಟು ತ್ರೀ ಲ್ಯಾಕ್ ಫೋರ್ಟಿ ತೌಸಂಡ್ ಕೊಟ್ಟಾರೆ ನಾನು ಅಷ್ಟನ್ನು ಎಲ್ಲಿ ಕನ್ಸಿಡರ್ ಮಾಡಲಿಕ್ಕೆ ಹತ್ತೀನಿ

ಓಕೆ ಆ ಸಿಕ್ಸ್ಟಿ ಏಯ್ಟ್ ಥೌಸಂಡ್ ಏನಾದರೂ ನಿಮ್ಮದು ಸೇಲ್ಸ್ ಹೆಚ್ಚದ ಅಂತ ಅರ್ಥ ಮಾಡ್ಕೋಬೇಕು ಅಂದರೆ ನೀವು ಆ್ಯಡ್ ಮಾಡಬೇಕು ತ್ರೀ ಲ್ಯಾಕ್ ಫೋರ್ಟಿ ಥೌಸಂಡ್ ಪ್ಲಸ್ ಸಿಕ್ಸ್ಟಿ ಏಯ್ಟ್ ಥೌಸಂಡ್ ಹೌ ಮಚ್ ಯು ವಿಲ್ ಗೆಟ್ ಫೋರ್ ಲ್ಯಾಕ್ ಏಯ್ಟ್ ಥೌಸಂಡ್ ತ್ರೀ ಲ್ಯಾಕ್ ಫೋರ್ಟಿ ಥೌಸಂಡ್ ಪ್ಲಸ್ ಸಿಕ್ಸ್ಟಿ ಏಯ್ಟ್ ಥೌಸಂಡ್ ಸೊ ಟೋಟಲ್ ಎಷ್ಟಾಗ್ತದೆ ಫೋರ್ ಲ್ಯಾಕ್ ಏಯ್ಟ್ ಥೌಸಂಡ್ ಓಕೆ ದಿಸ್ ಈಸ್ ಪ್ರಪೋಸ್ಡ್ ಪ್ಲ್ಯಾನ್ ನೆಕ್ಸ್ಟ್ ಒನ್ ಈಸ್ ವಾಟ್ ಅನದರ್ ಒನ್ ಪ್ಲ್ಯಾನ್ ಓಕೆ ಇಲ್ಲೇನು ಹೇಳಾರಂದ್ರೆ ನಮ್ಮದು ಸೇಲ್ಸ್ ಡಿಕ್ರೀಸ್ ಆಗ್ತದೆ ಅಂತ ಹೇಳ್ಯಾರ ಸೊ ಡಿಕ್ರೀಸ್ ಇಂದ ಆಗಲಿ ಇನ್ಕ್ರೀಸ್ ಆಗಲಿ ಪ್ರೆಸೆಂಟ್ ಸಿಚುವೇಶನ್ ಮೇಲೆ ತೊಗೊಳೋದು ಅಗೇನ್ ತ್ರೀ ಲ್ಯಾಕ್ ಫೋರ್ಟಿ ಥೌಸಂಡ್ ಇಂಟು ಟ್ವೆಂಟಿ ಡಿವೈಡೆಡ್ ಬೈ ಹಂಡ್ರೆಡ್ ಓಕೆ ನಂದು ಆನ್ಸರ್ ಎಷ್ಟು ಬಂತ್ರಿ ರೀ ಅಗೇನ್ ಸಿಕ್ಸ್ಟಿ ಏಯ್ಟ್ ಥೌಸಂಡ್ ಇಲ್ಲಿ ಸೆಕೆಂಡ್ ಸು ಇಲ್ಲಿ ಏನಾಗಿತ್ತು ನಂದು ಇನ್ಕ್ರೀಸ್ ಇತ್ತು ಬಟ್ ಇಲ್ಲಿ ಏನಾಗ್ಯದ ಅಂದರೆ ಡಿಕ್ರೀಸ್ ಅದ ಡಿಕ್ರೀಸ್ ಇದಕ್ಕೆ ನಾನು ಏನು ಮಾಡ್ತೀನಿ ಈಗ ಅಂದ್ರೆ ಮೈನಸ್ ಮಾಡ್ತೀನಿ ಸೊ ತ್ರೀ ಲ್ಯಾಕ್ ಫೋರ್ಟಿ ಥೌಸಂಡ್ ಮೈನಸ್ ಸಿಕ್ಸ್ಟಿ ಏಟ್ ಥೌಸಂಡ್ ಹೌ ಮಚ್ ಐ ವಿಲ್ ಗೆಟ್

ಸೊ ವೇರಿಯೇಬಲ್ ಕಾಸ್ಟ್ ನಂದು ಎಷ್ಟು ಕೊಟ್ಟಿದ್ರು ಪ್ರಾಬ್ಲಮ್ ಪ್ರಕಾರ ಅಂದರೆ ಒನ್ ಲ್ಯಾಕ್ ಟ್ವೆಂಟಿ ಥೌಸಂಡ್ ಕೊಟ್ಟಿದ್ರು ಅದಕ್ಕೆ ಆಪ್ರೇಟಿಂಗ್ ಎಕ್ಸ್ಪೆನ್ಸಸ್ ಅಂತೂ ಹೇಳ್ತಾರೆ ಸೊ ಆಪ್ರೇಟಿಂಗ್ ಎಕ್ಸ್ಪೆನ್ಸ್ ಎಷ್ಟು ಕೊಟ್ಟಿದ್ರು ನಂದು ಒನ್ ಲ್ಯಾಕ್ ಟ್ವೆಂಟಿ ಥೌಸಂಡ್ ಅದರಾಗ ಡೆಪ್ರಿಸಿಯೇಷನ್ ಕೂಡದ ಅಂತ ಹೇಳಿದ್ರಿ ಅವ್ರು ನನಗೆ ಡೆಪ್ರಿಸಿಯೇಷನ್ನ ಅಂತ ಹೇಳಿದ್ರು ಡೆಪ್ರಿಸಿಯೇಷನ್ನ ಈಗ ಆ ಡೆಪ್ರಿಸಿಯೇಷನ್ನ ತೆಗೆದ್ರೆ ನನಗೆ ಎಷ್ಟು ಸಿಗ್ತದೆ ಆನ್ಸರ್ ಅಂದರೆ ಸಿಕ್ಸ್ಟಿ ಥೌಸಂಡ್ ದಿಸ್ ಈಸ್ ಮೈ ಆ್ಯಕ್ಚುಯಲ್ ವೇರಿಯೇಬಲ್ ಕಾಸ್ಟ್ ಇಲ್ಲಿ ಕ್ಯಾಲ್ಕುಲೇಷನ್ ಮಾಡಿ ನೋಡ್ಬೋದು

ಟ್ವೆಲ್ ಥೌಸಂಡನ್ನು ಅದಕ್ಕೆ ಆ್ಯಡ್ ಮಾಡಿದ್ರೆ ನಿಮ್ಗೆ ಎಷ್ಟು ಸಿಗ್ತಾ ಅನ್ಸರ್ ಅಂದ್ರೆ ಸೆವೆಂಟಿ ಟೂ ಥೌಸಂಡ್ ಇಲ್ಲಿ ಅಪ್ಪರ್ ಪಾರ್ಟ್ ಸೇಲ್ಸಿಗೆ ಹೆಂಗೆ ಮಾಡಿದ್ವಲ್ಲ ಹಾಗೆ ಇಲ್ಲಿ ತೆಳಗನೂ ಮಾಡೋದು ಅಷ್ಟೇ ಸೊ ಸಿಕ್ಸ್ಟಿ ಥೌಸಂಡ್ ಆಪ್ರೇಟಿಂಗ್ ಎಕ್ಸ್ಪೆನ್ಸಸ್ ಅದನ್ನು ಏನು ಮಾಡೋದು ಟ್ವೆಂಟಿ ಪರ್ಸೆಂಟ್ ಕ್ಯಾಲ್ಕುಲೇಟ್ ಮಾಡೋದು ಸಿಕ್ಸ್ಟಿ ತೌಸಂಡ್ ಇಂಟು ಟ್ವೆಂಟಿ ಪರ್ಸೆಂಟ್ ಹೌ ಮಚ್ ಯು ವಿಲ್ ಗೆಟ್ ಟ್ವೆಲ್ ಥೌಸಂಡ್ ಟ್ವೆಲ್ ಥೌಸಂಡ್ ಆ್ಯಡ್ ಸಿಕ್ಸ್ಟಿ ಥೌಸಂಡ್ ಸೆವೆಂಟಿ ಟು ಥೌಸಂಡ್ ನೆಕ್ಸ್ಟ್ ಥರ್ಡ್ ಥರ್ಡ್ ಕಾಲಮ್ನಾಗ ನೋಡಿರಿ ಸೇಮ್ ಮತ್ತು ಟ್ವೆಲ್ ತೌಸಂಡೇ ಬರ್ತದೆ ಯಾಕಂದ್ರೆ ಸಿಕ್ಸ್ಟಿ ತೌಸಂಡ್ ಇಂಟು ಟ್ವೆಂಟಿ ಪರ್ಸೆಂಟ್ ಅಂದ್ರೆ ಐ ವಿಲ್ ಗೆಟ್ ದ ಟ್ವೆಲ್ ಥೌಸಂಡ್ ಓನ್ಲಿ ಆ ಟ್ವೆಲ್ ಥೌಸಂಡನ್ನ ಏನು ಮಾಡಬೇಕು ಅಂದ್ರೆ ಇದ್ರಾಗ ಮೈನಸ್ ಮಾಡಬೇಕು ಯಾಕಂದ್ರೆ ಸೆಕೆಂಡ್ ನನ್ನ ಸೆಕೆಂಡ್ ಸಿಚುವೇಶನ್ ಏನು ಕೊಟ್ಟಿದ್ರು ಅಂದ್ರೆ ಡಿಕ್ರೀಸ್ ಇನ್ ದ ಸೇಲ್ಸ್ ಅಂತ ಕೊಟ್ಟಿದ್ರು ಒಂದು ಇನ್ಕ್ರೀಸ್ ಕೊಟ್ಟರು ಒಂದು ಡಿಕ್ರೀಸ್ ಕೊಟ್ಟರು ಅದೇ ಥರ್ಡ್ ಕಾಲಮ್ನಾಗ ತೊಗೊಂಡಿ ನೋಡಿರಿ ಡಿಕ್ರೀಸ್ ಅಂದರೆ ಏನು ಮಾಡಬೇಕು ಮೈನಸ್ ಮಾಡಬೇಕು ಸಿಕ್ಸ್ಟಿ ತೌಸಂಡ್ ಮೈನಸ್ ಟ್ವೆಲ್ ತೌಸಂಡ್ ಹೌ ಮಚ್ ಐ ವಿಲ್ ಗೆಟ್ ಫೋರ್ಟಿ ಏಯ್ಟ್ ತೌಸಂಡ್ ಓಕೆ ಐ ಹೋಪ್ ಯು ಆರ್ ಗೆಟ್ಟಿಂಗ್ ದಿಸ್ ಸೊ ನೌ ಮೈ ವೇರಿಯಬಲ್ ಕಾಸ್ಟ್ ಫಾರ್ ಫಸ್ಟ್ ಸಿಚುವೇಶನ್ ಪ್ರೆಸೆಂಟ್ ಸಿಚುವೇಶನ್ ಸಿಕ್ಸ್ಟಿ ಥೌಸಂಡ್ ಆ್ಯಂಡ್ ಫಾರ್ ದ ಫಸ್ಟ್ ಪ್ರಪೋಸ್ಡ್ ಪ್ಲಾನ್ ಸೆವೆಂಟಿ ಟೂ ಥೌಸಂಡ್ ಸೆಕೆಂಡ್ ಪ್ರಪೋಸ್ಡ್ ಪ್ಲ್ಯಾನ್ ಫಾರ್ಟಿ ಏಟ್ ಥೌಸಂಡ್ ಇದು ಸುಮ್ಮನೆ ಒಂದು ಸ್ವಲ್ಪ ಬೇಸಿಕ್ಸ್ ಅರ್ಥ ಆಗಲಿ ಅಂತ ಹೇಳಿ ನಿಮ್ಗೆ ಕೊಟ್ಟಿದ್ದು ಓಕೆ ಸೊ ಅಸ್ ಸಿ ದ ಆ್ಯಕ್ಚುಯಲ್ ಸೊಲ್ಯೂಷನ್ ಸೊಲ್ಯೂಷನ್ ನೋಡೇ ಬಿಡೋಣ ಅಂತ ನೋಡಿರಿ ಸಿಂಪಲ್ ಅದ ರೀ ಪ್ರಾಬ್ಲಮ್ ಹೊಡ್ದು ಅನ್ನಿಸ್ತದೆ ನೋಡಲಿಕ್ಕೆ ಬಟ್ ಸೊಲ್ಯೂಷನ್ ಭಾಳ ಸಣ್ಣದ ಸ್ವಲ್ಪ ತಲೆ ಓಡಿಸ್ಬೇಕಷ್ಟೇ ಮತ್ತು ಇಲ್ಲ ಸೊ ತಲೆ ಓಡಿಸ್ರಿ ಚಲೋ ಮಾಡೋವಂತ ಸೊ ಫಸ್ಟ್ ಗೋ ಫಾರ್ ದ ಟೇಕಿಂಗ್ ದ ಸೇಲ್ಸ್ ಸೊ ಫಸ್ಟ್ ಯಾವಾಗಲೂ ಚಿನ್ನ ಕನ್ಸಿಡರ್ ಮಾಡ್ತೀವಿ ಸೇಲ್ಸ್ ತೊಗೊಂಡೆ ಸೊ ಪ್ರೆಸೆಂಟ್ ಪೊಸಿಷನಾಗೆ ಎಷ್ಟು ತ್ರೀ ಲ್ಯಾಕ್ ಫೋರ್ಟಿ ಥೌಸಂಡ್ ಆ್ಯಂಡ್ ಇಲ್ಲಿ ಎಷ್ಟು ಅದ ರೀ ಫೋರ್ ಲ್ಯಾಕ್ ಏಟ್ ಥೌಸಂಡ್ ಆಗಿ ಅಲ್ಲಿ ಕ್ಯಾಲ್ಕುಲೇಷನ್ ಮಾಡಿವೆ ಯಾಕಂದರೆ ಟ್ವೆಂಟಿ ಪರ್ಸೆಂಟ್ ಇನ್ಕ್ರೀಸ್ ಥರ್ಡ್ ಕಾಲಮ್ನಾಗ ಟೂ ಲ್ಯಾಕ್ ಸೆವೆಂಟಿ ಟೂ ಥೌಸಂಡ್ ಬಿಕಾಸ್ ಟ್ವೆಂಟಿ ಪರ್ಸೆಂಟ್ ಡಿಕ್ರೀಸ್ ಈ ಇನ್ಕ್ರೀಸ್ ಡಿಕ್ರೀಸ್ ಅದಕ್ಕೆ ಕಂಪೇರ್ ಮಾಡೋದಂದ್ರೆ ಪ್ರೆಸೆಂಟ್ ಪರ್ಫಾರ್ಮೆನ್ಸ್ ಪ್ರೆಸೆಂಟ್ ಪೊಸಿಷನ್ ಇರ್ತದಲ್ಲ ಅದಕ್ಕೆ ಕನ್ಸಿಡರ್ ಮಾಡಿ ಕ್ಯಾಲ್ಕುಲೇಟ್ ಮಾಡೋದು ನೆಕ್ಸ್ಟ್ ಲೆಸ್ ವೇರಿಯೇಬಲ್ ಕಾಸ್ಟ್ ವೇರಿಯೇಬಲ್ ಕಾಸ್ಟ್ ಹೆಂಗೆ ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ ಸೊ ಟೋಟಲ್ ಆಪ್ರೇಟಿಂಗ್ ಎಕ್ಸ್ಪೆನ್ಸ್ ಎಷ್ಟು ಕೊಟ್ಟಾರ ಒನ್ ಲ್ಯಾಕ್ ಟ್ವೆಂಟಿ ಥೌಸಂಡ್ ಅದ್ರಾಗ ಸಿಕ್ಸ್ಟಿ ಥೌಸಂಡ್ ಎಪ್ರಿಸಿಯೇಷನ್ ಮೈನಸ್ ಮಾಡಿದ್ರೆ ಎಷ್ಟು ಬಂತು ಸಿಕ್ಸ್ಟಿ ಥೌಸಂಡ್ ಬಂತು ಈ ಸಿಕ್ಸ್ಟಿ ಥೌಸಂಡ್ ಮೇಲೆ ಟ್ವೆಂಟಿ ಪರ್ಸೆಂಟ್ ಕ್ಯಾಲ್ಕುಲೇಟ್ ಮಾಡಿದರೆ ಇನ್ಕ್ರೀಸ್ ಆಗ್ತದೆ ಆ್ಯಡ್ ಮಾಡಿ ಸೆವೆಂಟಿ ಟೂ ತೌಸಂಡ್ ಮಾಡ್ತೀವಿ ಅದೇ ಇಲ್ಲಿ ಡಿಕ್ರೀಸ್ ಆಗಿದೆ ಡಿಕ್ರೀಸ್ ಆಗಿದ್ರೆ ಏನು ಮಾಡ್ತೀವಿ ಮೈನಸ್ ಮಾಡಿ ಫೋರ್ಟಿ ಏಟ್ ತೌಸಂಡ್ ಮಾಡ್ತೀವಿ ಓಕೆ ಸೊ ನಾವು ಸೇಲ್ಸ್ ಮೈನಸ್ ವೇರಿಯೇಬಲ್ ಕಾಸ್ಟ್ ಸೊ ವೇರಿಯೇಬಲ್ ಕಾಸ್ಟನ್ನು ಮೈನಸ್ ಮಾಡಿದ್ರೆ ನಮ್ಗೆ ಎಷ್ಟು ಸಿಗ್ತದೆ ಆನ್ಸರ್ ಅಂದ್ರೆ ಕಾಂಟ್ರಿಬ್ಯೂಷನ್ ಬರ್ತದೆ ಕಾಂಟ್ರಿಬ್ಯೂಷನ್ ಎಷ್ಟು ಬರ್ತದೆ ನೋಡಿರಿ ಫಸ್ಟ್ ಸಿಚ್ಯುವೇಶನ್ಗ ಟೂ ಲ್ಯಾಕ್ ಏಯ್ಟಿ ಥೌಸಂಡ್ ಬಂತು ಆ್ಯಂಡ್ ಸೆಕೆಂಡ್ ಕಾಲಮ್ನಾಗ ತ್ರೀ ಲ್ಯಾಕ್ ಥರ್ಟಿ ಸಿಕ್ಸ್ ಥೌಸಂಡ್ ಬಂತು ಥರ್ಡ್ ಒಳಗೆ ಟೂ ಲ್ಯಾಕ್ ಟ್ವೆಂಟಿ ಫೋರ್ ಥೌಸಂಡ್

ನೆಕ್ಸ್ಟ್ ರೀ ಫಿಕ್ಸ್ಡ್ ಕಾಸ್ಟ್ ಫಿಕ್ಸ್ಡ್ ಕಾಸ್ಟ್ ಅಂದರೆ ಇಲ್ಲಿ ನಾವೇನು ಕನ್ಸಿಡರ್ ಮಾಡ್ತೀವಿ ಓನ್ಲಿ ಡೆಪ್ರಿಸಿಯೇಷನ್ ಆಗಳ ನಿಮ್ಗೆ ಏನು ಹೇಳಿದೆ ನಾನು ಆಪ್ರೇಟಿಂಗ್ ಎಕ್ಸ್ಪೆನ್ಸಸ್ ಕೊಟ್ಟಾರ ಅದ್ರಾಗ ಮೈನಸ್ ಮಾಡಿರಿ ಅಂತ ಮೈನಸ್ ಅದಕ್ಕೆ ಮಾಡುತ್ತೆ ಅಂದ್ರೆ ಬಿಕಾಸ್ ಮೈ ಫಿಕ್ಸ್ಡ್ ಕಾಸ್ಟ್ ವಿಲ್ ರಿಮೇನ್ಸ್ ಫಿಕ್ಸ್ ಸೊ ನೀವು ಅಸೆಟ್ಸ್ ಯೂಸ್ ಮಾಡಲಿ ಬಿಡಲಿ ಅದು ವರ್ಷದಕ್ಕೆ ನೀವು ಡೆಪ್ರಿಸಿಯೇಷನ್ ಚಾರ್ಜ್ ಮಾಡಲೇಬೇಕು ಸೊ ನಿಮ್ಗೆ ನನ್ನ ಕಾನ್ಸೆಪ್ಟ್ ಹೇಳಿದೆ ಕನ್ಸರ್ವೇಟಿವ್ ಪ್ರಿನ್ಸಿಪಲ್ ಅಂಥೇಳಿ ಅದ್ರಾಗೇನು